सो ನನ್ನ ಹೆಸರು ರವಿ ಪೂಜಾರಿ ಅಂತ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆ ರಬಕಗೊಂಡಿ ತಾಲೂಕಿನ ಹನಗಂಡಿ ಗ್ರಾಮ ಸೊ ಈ ಹನಗಂಡಿ ಗ್ರಾಮದಲ್ಲಿ ಬರುವಂತ ಗ್ರಾಮ ದೇವತೆ ಶ್ರೀ ದಿಗಂಬರೇಶ್ವರ ದೇವಸ್ಥಾನ ಸೊ ಇದರ ಹಿನ್ನೆಲೆ ಮತ್ತು ಅದರ ಇತಿಹಾಸವ ವಾಸ್ತು ತುಂಬಾ ಶತಮಾನಗಳಿಂದ ಹಳೆಯದಾಗಿದ್ದು ಸೊ ನಾನು ನನಗೆ ಎಷ್ಟು ತಿಳಿದಿತ್ತು ಅದ ಹೇಳಕ ಇಷ್ಟ ಪಡ್ತೀನಿ ನಾನು ಈ ದೇವಸ್ಥಾನದ ಟೋಟಲ್ ಆಗಿ ಹೇಳಬೇಕಂತಂದ್ರ ಮೊದಲಕ ಏನಿತ್ತಪ್ಪ ಅಂತಂದ್ರ ಗರ್ಭಗುಡಿ ಮಾತ್ರ ಇತ್ತು ನಂತರದಲ್ಲಿ 1864ನೇ ಇಸ್ವಿದೊಳಗೆ ಏನಂತಪ್ಪ ಅಂತಂದ್ರ ಸಭಾಂಗಣ ಕೂಡ ಕಟ್ಟಲಾಯಿತು ಇದಾದ ನಂತರ 2016ನೇ ಇಸ್ವಿಯೊಳಗೆ ವರೆಗೂ ಕೂಡ ಇದಕ್ಕೆ ಈ ದೇವಸ್ಥಾನಕ್ಕೆ ಏನಿರಕಿಲ್ಲ ಕಳಸದಿರಕಿಲ್ಲ ಸೋ 1866ನೇ ಇಸ್ವಿದೊಳಗೆ ಕೂಡ ದೇವರ ಇಚ್ಛೆಯ ಮೇರೆಗೆ ನಾವು ಏನು ಮಾಡಿದ್ವು ಅಥವಾ ಕಳಸನ ಕುಣಿಸಲಾಯಿತು ಆಮೇಲೆ ಈ ದೇವಸ್ಥಾನದ ಪ್ರತಿ ವರ್ಷ ಏನಾಗ್ತಿತ್ತಪ್ಪ ಅಂತಂದ್ರ ಶ್ರಾವಣದಲ್ಲಿ ಶ್ರಾವಣದ ಮೂರನೇ ಸೋಮವಾರದ ಶನಿವಾರದಾಗ ಏನಾಗ್ತಿತ್ತಪ್ಪ ಅಂತಂದ್ರ ಇಲ್ಲಿ ಜಾತ್ರೆ ಆಕತಿ ಜಾತ್ರೆ ಒಳಗ ಪ್ರತಿ ವರ್ಷನೂ ಕೂಡ ತೇರು ಎಳ್ತೈತಿ ತೇರು ಎಳೆಯೋದನ್ನ ಒಂದು ತಾಸಿನ ಜಾತ್ರೆ ಅಂತ ಕರೀತಾರೆ ಅದಕ್ಕೆ ಈ ಜಾತ್ರೆ ಒಳಗ ಟೋಟಲ್ ಆಗಿ ಹೇಳಬೇಕಂತಂದ್ರ ಸುಮಾರು ಸುತ್ತಮುತ್ತಲಿನ ಅಷ್ಟ ಜನದಲ್ಲ ಹಳ್ಳಿಗಳದಲ್ಲ ಅಷ್ಟು ಜನರು ಇಲ್ಲಿ ಬಂದ ಈ ಜಾತ್ರೆ ಮತ್ತು ಆ ತೇರನ್ನ ಎಳೆದ ಅವ್ರ ಕಣ್ ತುಂಬಿಸ್ಕೋತಾರೆ ಎಸ್ ಇದರ ಜೊತೆಗೆ ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ ನಮ್ಮ ಊರಿನ ಹಳೆಯ ಇತಿಹಾಸವನ್ನು ಹೊಂದಿದಂತ ಆಮೇಲೆ ನಮ್ಮ ಊರಿನ ಜಮೀನ್ದಾರು ಅಂತ ಕರೆಯುವಂತ ದೇಸಾಯಿ ಮಣಿತನದವರು ಕೂಡ ಈ ದೇವಸ್ಥಾನದ ಅಧಿಕಾರ ಮತ್ತು ಅವರ ಪ್ರಮುಖ ಸನ್ನಿಧಿಯೊಳಗನ ಈ ದೇವಸ್ಥಾನದ ಕಾರ್ಯ ಅಭಿವೃದ್ಧಿಗಳಾಗಲಿ ಕಾರ್ಯಗಳಾಗಲಿ ಆಮೇಲೆ ಎಲ್ಲ ಊರಿನ ಸಮ್ಮುಖದಲ್ಲಿಯೂ ಕೂಡ ಆಮೇಲೆ ನಮ್ಮ ಊರಿನ ಇನ್ನೂ ಇನ್ನಿತರ ಹಳೆಯ ಮಣಿತನದ ವ್ಯಕ್ತಿಗಳ ಕೂಡಿಂದ ಈ ದೇವಸ್ಥಾನದ ಎಲ್ಲ ತರಹದ ಕಾರ್ಯಕ್ರಮಗಳು ನಡೆಯತವು ಆಮೇಲೆ ಈ ಕರೆ ದೇವಸ್ಥಾನದ ಅಷ್ಟೇ ಇಲ್ಲದನ್ನ ಮೂರಿನ ದೇಸಾಯಿ ಅವರು ಕೂಡ ಈ ಪ್ರಮುಖ ದೇವಸ್ಥಾನದ ಅಧಿಕ ಪ್ರಮುಖ ಅಧಿಕಾರ ಹೊಂದಿರುವಂತ ವ್ಯಕ್ತಿಗಳಾಗಿದ್ದಾರೆ ಎಸ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಲ್ಲ ಇದ ನಮ್ಮ ದೇವಸ್ಥಾನದ ತೇರಾಗಿದ್ದು ಈ ದೇವಸ್ಥಾನದ ತೇರನ್ನ ತೇರದೊಳಗ ದಿಗಂಬರೇಶ್ವರ ರಾಜರ ಮೂರ್ತಿನ ಕುಂತೈತಿ ಇದಕ್ಕೆ ಮುಖ್ಯವಾಗಿ ನಮ್ಮ ಊರಿನ ಸ್ವಾಮಿಗಳೇನದಲ್ಲ ಅವರ ಇದನ್ನ ಎಲ್ಲ ತರ ತಯಾರಿ ಆಗಲಿ ಅಥವಾ ಅಲಂಕಾರವನ್ನ ಅವರ ಮಾಡ್ಕೋತಾರೆ ಇನ್ನೊಂದು ಏನು ಪ್ರತೀತಿ ಏನಪ್ಪ ಅಂತಂದ್ರೆ ಇಲ್ಲಿ ತೆರದಾಳದ ಅಲಂ ಪ್ರಭು ಅವರು ಆಮೇಲೆ ಬಬಲಾದಿಯ ಸದಾಶಿವಾಜ್ ಅವರು ಆಮೇಲೆ ಹನಗಂಡಿ ಗ್ರಾಮದ ದಿಗಂಬರೇಶ್ವರ ರಾಜ ಅವರು ಇವರು ಮೂರು ಏನದಾರಪ್ಪ ಅಂತಂದ್ರೆ ಒಂದೇ ಕಾಲದ ಸಮಕಾಲೀನ ದೇವಮಾನವರಾಗಿದ್ದಾರೆ ಎಸ್ ಇದು ಗವಿಸಿದ್ದೇಶ್ವರ ದೇವಸ್ಥಾನವಾಗಿದ್ದು ಇದು ಈ ದೇವಸ್ಥಾನದಲ್ಲಿ ದಿಗಂಬರೇಶ್ವರ ರಾಜರ ಕೂಡ ಏನು ಮಾಡ್ತಿದ್ರಪ್ಪ ಅಂದ್ರೆ ಪೂಜೆ ಮಾಡ್ತಿದ್ರು ಈ ಪೂಜೆಗ ನೀರನ್ನ ಇಲ್ಲೊಂದು ಗವಿ ಇದೆ ಈ ಗವಿಯ ಮೂಲಕ ತೆರದಾಳ ಗ್ರಾಮದಲ್ಲಿ ಇರುವಂತ ಕೆರೆಗೆ ಹೋಗಿ ಅಲ್ಲಿಂದ ನೀರು ತಗೊಂಡು ಬಂದ ಸೊ ಈ ದೇವಸ್ಥಾನವನ್ನು ಪೂಜೆ ಮಾಡುವಂತ ಪ್ರತೀತಿ ಕೂಡ ಇತ್ತು ಸೊ ಇದು ದಿಗಂಬರೇಶ್ವರ ರಾಜನ ದೇವಸ್ಥಾನದಷ್ಟೇ ಹಳೆಯ ಕಾಲದ ದೇವಸ್ಥಾನಕ್ಕಿಂತ ಹಳೆಯ ಕಾಲದ ಇತಿಹಾಸವನ್ನು ಹೊಂದಿದೆ ಸೊ ಇದರಲ್ಲಿ ಇನ್ನೊಂದೇನು ಹೇಳಬೇಕಪ್ಪ ಅಂತಂದ್ರೆ ಇಲ್ಲಿ ಕಾಣಿಸುವಂತ ಗದ್ದಿಗೆಗಳು ಏನದಲ್ಲ ಈ ದೇವಸ್ಥಾನದ ಪೂಜಾರಿಗಳು ಸೊ ಪೂಜಾರಿಗಳ ಪೂರ್ವಜರು ಏನದಲ್ಲ ಅವರ ಗದ್ದಿಗಳು ಇಲ್ಲಿ ಆಗಿದಾವ ಸೊ ಪ್ರತಿ ವರ್ಷನೂ ಕೂಡ ಇವರಿಗೆ ಒಂದು ರೀತಿಯಾದಂತಹ ಅತಿಥಿ ಕಾರ್ಯಕ್ರಮ ಕೂಡ ನಡೀತೈತಿ ಇಲ್ಲಿ ಸೊ ಈ ದೇವಸ್ಥಾನದ ಇನ್ನೊಂದು ಪ್ರತೀತಿ ಮತ್ತು ಇತಿಹಾಸ ಏನೈತೆಪ್ಪ ಅಂತಂದ್ರೆ ನಮ್ಮ ಊರಿನಲ್ಲಿ ಇರುವಂತ ಎಷ್ಟೇ ಮನೆಗಳಾಗಲಿ ಎಷ್ಟೇ ಹಿರಿಯರಾಗಲಿ ಯಾವುದೋ ವ್ಯಕ್ತಿ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಇಲ್ಲಿ ಈ ದೇವಸ್ಥಾನದ ಕಳಸ ಕುಂಡು ಕುಳಿತು ಅಂದ್ರೆ ಕುಣಿಸೋವರೆಗೂ ಕೂಡ ಕಳಸ ಕಟ್ಟುವವರೆಗೂ ಕೂಡ ಈ ದೇವಸ್ಥಾನದಲ್ಲಿ ಕಳಸ ಕುಣಿಸೋವರೆಗೂ ಕೂಡ ನಮ್ಮೂರಿನ ಯಾವುದೇ ಗ್ರಾಮದ ಜನ ಆಗಿರಲಿ ಅಥವಾ ನಮ್ಮೂರಿನ ಜನಗಳು ಏನು ಮಾಡ್ತಿರಪ್ಪ ಎರಡು ಅಂತಸ್ತಿನ ಮನೆಗಳಿಗೆ ಅವಕಾಶ ಇರಲಿಲ್ಲ ಸೊ 2016ನೇ ಇಸ್ವಿವರೆಗೂ ಕೂಡ ಯಾರಾದರೂ ಡಬಲ್ ಅಂತಸ್ತಿನ ಅಥವಾ ಎರಡು ಅಂತಸ್ತಿನ ಮನೆಗಳನ್ನು ಕಟ್ಟಿಸಿದ್ರಪ್ಪ ಅಂತಂದ್ರೆ ಆ ಮನೆಯೊಳಗೆ ಏನಾದರೂ ಸಮಸ್ಯೆ ಇರ್ತೈತಿ ಅದು ಸಾವು ಆಗಿರ್ಬೋದು ಅಥವಾ ಏನಾದರೂ ಹಾಸ್ಪಿಟಲ್ ಆಗಿರ್ಬೋದು ಹಿಂಗೆ ಏನಾದರೂ ಒಂದು ಸಮಸ್ಯೆಯನ್ನು ಅವ್ರು ಕಾಣಿಸ್ತಿದ್ರು ಸೊ ಯಾವಾಗ 2016ನೇ ಇಸ್ವಿ ನಂತರ ಅದಕ್ಕೆ ನಮಗೆ ಅಧಿಕಾರ ಸಿಕ್ಕಲ್ಲ ಸೊ ಅವತ್ತಿನಿಂದ ನಮ್ಮ ಮನೆ ನಮ್ಮ ಊರಿನಲ್ಲಿ ಕೂಡ ಎರಡು ಅಂತಸ್ತಿನ ಮನೆಗಳು ಪ್ರಾರಂಭ ಆಗಿದವು ಇದು ಗರ್ಭಗುಡಿ ಆಗಿದ್ದು ಒಳಗಡೆ ಕಾಣಿಸುವಂಥದ್ದು ನಮ್ಮ ದಿಗಂಬರೇಶ್ವರ ಅಜ್ಜರವರು ಇದು ಪ್ರತಿ ದಿವಸ ಇಲ್ಲಿ ಮುಂಜಾನೆ 6 ಗಂಟೆಗೆ ಮತ್ತು ಸಾಯಂಕಾಲ 6 ಗಂಟೆಗೆ ಎರಡು ಬಾರಿ ಏನಾಕೈತಿ ಪೂಜೆ ಆಗ್ತೈತಿ ಇದು ಈ ದೇವಸ್ಥಾನದ ಮುಖ್ಯವಾರ ಬಂದು ಸೋಮವಾರ ಆಗಿದೆ ಎಸ್
ಇದೆ ಅಲ್ಲಮ ಪ್ರಭುವರ ಕುಳಿತುಕೊಳ್ಳುವಂತ ಪಾಲಿಕೆಯಾಗಿದ್ದು. ಸೊ ಇಲ್ಲಿ ಕಾಣಿಸುವಂತದ್ದು ಏನಪ್ಪ ಅಂತಂದ್ರೆ ಇದಕ್ಕೆ ನಾವು ಅಗ್ನಿ ಗುಡಿ ಅಂತ ಕರಿತೀವಿ. ಇಲ್ಲಿ ಒಳಗೆ ಏನಾಗ್ತೈತೆ ಅಂದ್ರೆ ನಮ್ಮ ಪೂರ್ವಜರು ಮತ್ತು ನಮ್ಮ ಎಲ್ಲ ಈಗಿನ ಎಲ್ಲ ಜನಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಅಗ್ನಿ ಹೋಮಾದಿಗಳನ್ನು ಮಾಡ್ತಾರೋ. ಸೊ ಅಗ್ನಿ ಹೋಮಾದಿಗಳು ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ ಅಂತಂದ್ರೆ ದೇವರ ಭಕ್ತಿ ಮತ್ತು ಇನ್ನೊಂದು ಮಳೆ ಟೈಮ್ದಾಗ ಏನಾದರೂ ಸಮಸ್ಯೆ ಬರುತ್ತಂದ್ರೆ ಅಲ್ಲಿ ಅಗ್ನಿ ಹೋಮಗಳನ್ನು ಮಾಡಿ ಆಮೇಲೆ ಮುತ್ತೈದೆಯರು ಕೂಡ ಇಲ್ಲಿ ಉಡಿ ತುಂಬ ಅಂತ ಕಾರ್ಯಕ್ರಮ ನಡೀತೈತೆ ಪ್ರತಿ ವರ್ಷ. ಇದು ನಮ್ಮ ದೇವಸ್ಥಾನದ ಕಲ್ಯಾಣಿ. ಇದು ಈ ಕಲ್ಯಾಣಿ ಮೂಲಕ ನಾವೇನು ಮಾಡ್ತೀವಪ್ಪ ಅಂತಂದರೆ ಅಷ್ಟು ದೇವಸ್ಥಾನದ ಪೂಜಾರಿಗಳು ಏನು ಮಾಡ್ತಾರೆ ಇಲ್ಲಿಂದ ನೀರನ್ನು ಹೋದ ಅಷ್ಟು ದೇವರುಗಳ ಪೂಜೆಯನ್ನು ಮಾಡ್ತಾರೆ. ಆಮೇಲೆ ಪ್ರಾರಂಭದಲ್ಲಿ ಹೇಳಬೇಕಂತಂದ್ರೆ ಇದು ಈ ಕಲ್ಯಾಣಿ ಈ ರೀತಿ ಇರಕ್ಕೆ ಒಂದು ಚಿಕ್ಕದಾದಂಥ ಹೊಂಡದಂಗೆ ಇತ್ತು. ನಂತರದಲ್ಲಿ 2018-19 ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆದು ಈಗ ಕೊನೆಯ ರೂಪವನ್ನು ಈ ರೀತಿ ಪಡ್ಕೊಂಡೈತಿ. ಇದು ನಮ್ಮ ಕಲ್ಯಾಣಿ. ಆಮೇಲೆ ಇಲ್ಲಿ ಮುಂದೆ ಕಾಣಿಸುವಂಥ ರಸ್ತೆ ಏನಿದೆಯಲ್ಲ ಇದು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ ಆಗಿದ್ದು. ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದರೆ ಈ ರಸ್ತೆ ಆಗಲಿ ಕಲ್ಯಾಣಿ ಆಗಲಿ ದೇವಸ್ಥಾನದ ಏನಾದರೂ ಜೀರ್ಣೋದ್ಧಾರ ಕಾರ್ಯಕ್ರಮಗಳಾಗಿದ್ದಾವಪ್ಪ ಅಂತಂದರೆ ಅದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಮ್ಮ ಊರಿನ ಜಮೀನ್ದಾರರಾದಂಥ ದೇಸಾಯಿ ಮನೆತನದವರು ಪ್ರಸನ್ನ ಕುಮಾರ್ ದೇಸಾಯಿ ಅವರು ಮತ್ತು ನೀಲೇಶ್ ದೇಸಾಯಿ ಅವರು ಇದಕ್ಕೆ ಮುಖ್ಯ ಕಾರಣಗಳಾಗಿದ್ದರು. ಇಲ್ಲಿ ಕಾಣಿಸುವಂಥ ದೀಪ ಕಂಬಗಳು ಬೀದಿ ದೀಪಗಳು ಏನು ಕಾಣಿಸ್ತಾವಲ್ಲ ಇದಕ್ಕೆ ಈ ದೀಪಗಳು ಕುಂದಕ್ಕೆ ಅಥವಾ ಕುಂದಿಸೋಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಮ್ಮ ಊರಿನ ಗೆಳೆಯರ ಬಳಗದ ಹಸ್ತ ಇದ್ರಾಗೈತಿ. ಅವರಿಂದನೇ ಈ ದೀಪಗಳ ಪ್ರತಿ ದಿವಸ ಬೆಳಗ್ತಾವೆ. ಇಲ್ಲಿ ಕಾಣಿಸುವಂಥ ಸಾಲು ಮರ ತಿಮ್ಮಕ್ಕನ ಪ್ರೇರಣೆಯಿಂದ ಈ ದೇವಸ್ಥಾನದ ಸುತ್ತಮುತ್ತಲು ಏನು ಮಾಡೈತಪ್ಪ ಅಂತಂದರೆ ಆ ಗಿಡ ಮರಗಳನ್ನು ಹಚ್ಚಿ. ಸೊ ಅವರ ಪ್ರೇರಣೆ ಇಲ್ಲದಂದ್ರೆ ನಾವೇನು ಮಾಡೋಕ್ಕಾಗಿಲ್ಲ. ಸೊ ಅವರ ಪ್ರೇರಣೆ ಮೂಲಕ ಅವರ ನಮ್ಮ ಯಾವಾಗಿದ್ರೂ ನಮ್ಮ ದೇಶದಾಗಲಿ ಇಡೀ ಜಗತ್ತಿಗಿನ ಪ್ರೇರಣಾ ಶಕ್ತಿ ಆದಂಥ ಸಾಲು ಮರದ ತಿಮ್ಮಕ್ಕನವರ ಪ್ರೇರಣಾ ಶಕ್ತಿಯಿಂದನೇ ಈ ಗಿಡ ಮರಗಳು ಹುಟ್ಟಕ್ಕೆ ಕಾರಣ ಆಗಿದ್ದು. ಇದು ಕೂಡ ನಮ್ಮ ದೇಸಾಯಿಯವರ ಮೂಲ ಕಾರಣ ಆಗಿದ್ದಾರೆ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸೋಕೆ. ಇಲ್ಲಿ ಕಾಣಿಸುವಂಥ ದೇವಸ್ಥಾನ ಐತೆ ಇದೇ ಬಸವೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಇತಿಹಾಸ ಎಷ್ಟರವರೆಗೆಪ್ಪ ಅಂತಂದರೆ ದಿಗಂಬರೇಶ್ವರ ಅಜ್ಜನ ದೇವಸ್ಥಾನದಷ್ಟೇ ಹಳೆಯದಾಗಿದ್ದು ಈ ದೇವಸ್ಥಾನ ಹುಟ್ಟಕ್ಕೂ ಒಂದು ಕಾರಣ ಐತಿ. ಏನಪ್ಪ ಅಂತಂದರೆ ಪ್ರಾರಂಭದಲ್ಲಿ ಬಸವೇಶ್ವರ ಅವರು ಸುತ್ತಮುತ್ತಲಿನ ರೈತರ ಬೆಳೆಗಳನ್ನು ತಿನ್ನೋ ಕಾರಣಕ್ಕೋಸ್ಕರ ತಿರುಗಾಡ್ತಿದ್ರು. ಸೊ ಆ ತಿರುಗಾಡಿದ ನಂತರ ಅದ್ರ ಜೊತೆಗೆ ಅವರು ಮೇವನ್ನು ತಿಂದು ಬಂದ ನಂತರ ಅಥವಾ ಮೇದು ಬಂದ ನಂತರ ಒಂದು ಹುಂಕಾರ ಹೊಡೆದ್ರತಂದ್ರೆ ಇಡೀ ಸುತ್ತಮುತ್ತಲಿನ ಅಷ್ಟು ಊರಿನ ಮನೆಗಳ ಅದರ್ತಿದ್ದು ಅಥವಾ ಕೆಲವೊಂದ್ಸಲ ಎಷ್ಟೋ ಸಲ ಬಿದ್ದಿರುವಂಥ ಇತಿಹಾಸ ಕೂಡ ಐತಿ. ಈ ಕಾರಣಕ್ಕೋಸ್ಕರ ಸುತ್ತಮುತ್ತಲಿನ ರೈತರು ಏನು ಮಾಡಿದ್ರು ಅಂತಂದ್ರೆ ಈಗ ಕೂತಿರುವಂಥ ಆಕಾರದಲ್ಲಿರುವಂಥ ಬಸವನೊಳಗೆ ಬೆಣ್ಣೊಳಗೆ ಹಾರಿ ಹಾಕ್ತಾರೆ ಇವು ವ್ಯಕ್ತಿ. ಏನಂದರೆ ಈ ಬಸವನ ಎಲ್ಲಿಯೂ ಹೋಗಬಾರ್ದು ಏನೂ ಮಾಡಬಾರ್ದು ನಮ್ಮ ಬೆಳೆಗಾಗಲಿ ಅಥವಾ ವ್ಯಕ್ತಿಗಳಿಗೆ ಮನೆಗಾಗಲಿ ಅಂತೇಳಿ. ಸೊ ಆ ಹಾರದಿ ಬರೆದಿರುವಂಥ ಜಾಗ ಕೂಡ ಎಷ್ಟರವರೆಗೆ 10 ವರ್ಷದ ಸುಮಾರು ಹಿಂದಿನವರೆಗೂ ನೋಡ್ರೆ ಆ ಹಾರಿ ಕೈ ಹತ್ತಿತ್ತು. ಅಂದರೆ ಈಗ ಯಾಕೆ ಹತ್ತಂಗಿಲ್ಲಪ್ಪ ಅಂತಂದ್ರೆ ಬಸವೇಶ್ವರ ಅವರ ದೇವರು ಏನು ಮಾಡ್ತಾನೆ ಅಂತಂದ್ರೆ ಬೆಳೆಯಾಕೈತಾನೇನ ಪ್ರತಿ ವರ್ಷ ಇಷ್ಟು ದೊಡ್ಡ ಕಾರಣ ಚಿಕ್ಕದಾಗಿದ್ದಂಥ ಮೂರ್ತಿ ಈಗೇನಾಗಿತ್ತಪ್ಪ ಅಂತಂದ್ರೆ ಅತಿ ದೊಡ್ಡದಾಗಿ ಬೆಳೆಯತೈತಿ. ಪ್ರಾರಂಭದಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಈ ಗುಡ್ಡ ಏನು ಕಾಣಿಸ್ತೈತಿ ಈ ಗುಡ್ಡದೊಳಗೆ ಮೊದಲಕ್ಕೆ ಕಾಡು ಇದ್ದಂಗೆ ಇತ್ತು. ಸೊ ಕಂಟಿ ಮುಳ್ಳ ಗಂಟಿ ಭಾಳ ಥರ ಇದ್ದು ಇಲ್ಲಿ ಹುಲಿಗೂ ಕೂಡ ವಾಸ ಮಾಡಿದರು. ಎಂಥ ಟೈಮ್ದಾಗ ಬ್ರಿಟಿಷರ ಕೈಗಳಿಂದ ತಪ್ಪಿಸ್ಕೊಂಡ ಕಣ್ಣುಗಳಿಂದ ತಪ್ಪಿಸ್ಕೊಂಡ ಸಿಂಧೂರು ಲಕ್ಷ್ಮಣ್ ಕೂಡ ಇದ ಜಾಗದಾಗ ಬಂದ ವಾಸವಾಗಿರ್ತಿದ್ರು. ಆಮೇಲೆ ಅವ್ರು ಸ್ವಲ್ಪ ದಿನಗಳ ನಂತರ ಮತ್ತೆ ಬೇರೆ ಕಡೆ ಹೋಗ್ತಾಯಿದ್ರು. ಕಾಣಿಸುವಂಥ ಗವಿ ಏನೈತಿಲ್ಲ ಈ ಗವಿಯನ್ನು ಲಕ್ಷ್ಮೀ ಗುಡಿ ಅಂತ ಕರೀತಾರೋ. ಇಲ್ಲಿ ಸಾಧುಗಳು ಬಂದು ಸಂತರುಗಳು ಬಂದು ಕೂಡ ಏನು ಮಾಡ್ತಾರೆ ತಪಸ್ಸನ್ನು ಮಾಡ್ತಿದ್ರು. ತಪಸ್ಸನ್ನು ಮಾಡಿ ತಮ್ಮ ತಪಸ್ಸು ಫಲವನ್ನು ಫಲಿಸಿದ ನಂತರ ಇಲ್ಲಿಂದ ಹೋಗ್ತಾಯಿದ್ರು. ಆಮೇಲೆ ಇನ್ನೊಂದು ಈ ಆಧುನಿಕ ಯುಗವಾಗಿ ಇನ್ನೊಂದು ಏನು ಪ್ರತೀತಿ ಐತೇನಪ್ಪ ಅಂತಂದರೆ ಇಲ್ಲಿ ಕುಳಿತುಕೊಂಡಂಥ ಅಧ್ಯಯನ ಮಾಡಿದಂಥ ಯಾವುದೇ ವಿದ್ಯಾರ್ಥಿ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ಕೂಡ ತಮ್ಮ ಗೌರ್ಮೆಂಟ್ ನೌಕರಿ ಆಗಲಿ ಅಥವಾ ಯಾವನ್ನ ಅಂದ್ಕೊಂಡು ಬಂದು ಇಲ್ಲಿ ತಪಸ್ಸನ್ನು ಮತ್ತು ಅಧ್ಯಯನ ಮಾಡ್ತಾರಲ್ಲ ಅವ್ರ ಕಾರ್ಯಸಿದ್ಧಿಗಳು ಕೂಡ ಆಗಿದ್ದಾವೆ. ಈ ದೇವಸ್ಥಾನದ ಇನ್ನೊಂದು ಪ್ರತೀತಿ ಏನಪ್ಪ ಅಂತಂದ್ರೆ ಇಲ್ಲಿ ಮಳೆಗಾಲ ಟೈಮ್ದಾಗ ಒಂದನ್ನು ಬಿಟ್ರೆ ಬೇಸಿಗೆ ಟೈಮ್ದಾಗ ಏನಾಗ್ತೈತಿ ತಂಪನ ತಗೋತೈತಿ. ಆಮೇಲೆ ತಂಪ ಅಂದ್ರೆ ಚಳಿಗಾಲದೊಳಗೆ ಏನೈತಿ ಪೂರಾ ಏನಾಗ್ತೈತಿ ಒಳಕೂತಂಥ ವ್ಯಕ್ತಿ ಕಾವಿನ ಅನುಭವ ಆಕೈತಿ. ಇಲ್ಲಿ ಒಂದು ರೀತಿ ಏರ್ ಕಂಡೀಷನ್ ಥರ ವರ್ಕ್ ಮಾಡ್ತೈತಿ. ಇಲ್ಲಿ ಒಳಗೆ ಯಾವುದೇ ರೀತಿಯಾದಂಥ ಕೆಲಸಕ್ಕೆ ಮಾಡ್ಬೇಕಂತಂದ್ರೆ ಯಾವುದೇ ಮಾಲಿನ್ಯಗಳು ನಡೆಯಂಗಿಲ್ಲ. ಆಮೇಲೆ ಯಾವುದು ಒಳಗೆ ಹೋಗ್ಬೇಕಾಯ್ತಾರ ಕಂಪಲ್ಸರಿ ಏನು ಮಾಡ್ಬೇಕು ಅವರ ಮಡಿಯಿಂದನೇ ಹೋಗ್ಬೇಕಾಕೈತಿ ಒಳಗಡೆ. ಶ್ರಾವಣ ಸೋಮವಾರದ ಅಂದರೆ 3ನೇ ಸೋಮವಾರದ ಶನಿವಾರ ದಿವಸ ನಮ್ಮ ದೇವಸ್ಥಾನದ ಜಾತ್ರೆ ಆದಪ್ಪ ಅಂತಂದ್ರೆ ಅದರ ಮರುದಿವಸ ರವಿವಾರ ದಿವಸ ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಕಾಣಿಸುವಂಥ ಕುಸ್ತಿಪಳ್ಳಿ ಒಳಗೆ
ಕುಸ್ತಿ ನಡೆತೋ ಎಷ್ಟು ರಾಜ್ಯ ಮಟ್ಟದ ಕುಸ್ತಿ ಪಟು ನಡೆತೋ ಚಿಕ್ಕ ಮಕ್ಕಳು ಹಿಡ್ಕೊಂಡು ರಾಜ್ಯ ಮಟ್ಟದ ಎಲ್ಲ ಕ್ರೀಡಾಪಟುಗಳು ಏನು ಮಾಡ್ತಾರೆ ಇಲ್ಲಿ ಕುಸ್ತಿಯನ್ನು ಆಡ್ತಾರೋ ಆಮೇಲೆ ಸುತ್ತಮುತ್ತಲಿನ ಎಷ್ಟು ಊರು ಹಳ್ಳಿಗಳದಲ್ಲ ಕೂಡ ಇಲ್ಲಿ ಕುಸ್ತಿಯನ್ನು ನೋಡಕ್ಕೆ ಬಂದು ಸೇರ್ತಾರೋ ಈ ದೇವಸ್ಥಾನದ ಇನ್ನೊಂದು ಮುಖ್ಯ ವಿಶೇಷತೆ ಏನಪ್ಪ ಅಂತಂದ್ರೆ ಶಿವರಾತ್ರಿ ಸಮಯದಲ್ಲಿ ಒಂದು ಇಲ್ಲಿ ಅಗ್ನಿ ಹೊಂಡವನ್ನು ಹಾಯ್ತಾರೋ ಈ ಅಗ್ನಿ ಹೊಂಡ ಹಾಯೋರ್ಯಾರಪ್ಪ ಅಂತಂದ್ರೆ ಈ ದೇವಸ್ಥಾನದ ಕುದುರೆಗಳ ತಕ್ಕ ಇರ್ತಾರೋ ಆರು ಕುದುರೆಗಳದವು ಆರು ಕುದುರೆಗಳು ಏನು ಮಾಡ್ತಾರೋ ಅಗ್ನಿ ಹೊಂಡವನ್ನು ಹಾದ ನಂತರ ಅದರ ಸುತ್ತಲೂ ತಿರುಗುತ್ತಾ ಕಾಲಜ್ಞಾನವನ್ನು ಹೇಳ್ತಾರೋ ಕಾಲಜ್ಞಾನ ಹೇಗಿರ್ತಪ್ಪ ಅಂತಂದ್ರೆ ಪ್ರತಿ ಒಂದು ವರ್ಷದ ಒಂದು ಶಿವರಾತ್ರಿಯಿಂದ ಇನ್ನೊಂದು ಶಿವರಾತ್ರಿಯಲ್ಲಿ ನಡೆಯುವಂಥ ಅಷ್ಟು ಕಾಲಜ್ಞಾನವನ್ನು ಹೇಳ್ತಾರೋ ಇಲ್ಲಿ ಮುಗಿದ ಎರಡು ದಿನ ನಂತರ ಬಬುಲಾದ್ಯ ಸದಾಶಿವಜ್ಜನ ಮಠದಲ್ಲಿ ಕೂಡ ಇದೇ ಥರದ ಕಾಲಜ್ಞಾನಗಳು ಆಗ್ತವೆ. ಅವರು ಸದಾಶಿವ ಅಜ್ಜನ ಹೇಳಿದರು ನಿನ್ನ ಅಲ್ಲಿ ನಿನ್ನಲ್ಲಿ ಆದಂಥ ಕಾಲಜ್ಞಾನ ನಂತರನ ನಾನು ಮಾಡ್ತೀನಪ್ಪ ಅಂತೇಳಿ ಇಲ್ಲಿ ಹೇಳೋಗಿದಂಥ ಪ್ರತೀತಿ ಕೂಡ ಐತಿ ಇಲ್ಲಿ.